ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 123. ಈಗ ಪರಲೋಕದ ಕರೆಯನ್ನು ಮುಕ್ತಾಯಗೊಳಿಸುವುದನ್ನು ಗುರುತಿಸುವಂತೆ ಇಸ್ರೇಲರಿಗೆ ಸೌಭಾಗ್ಯವು ಇಂತಿರುಗಲಿರುವ ಕರಾರುವಕ್ಕದ ದಿನವನ್ನು ಗುರುತಿಸುತ್ತದೆ ಮತ್ತು ಆ ದಿನದಿಂದ ಇಸ್ರೇಲರು ದೈವಿಕ ಭಾಗ್ಯಗಳು ಹೆಚ್ಚುವ ಸಾಕ್ಷ್ಯಗಳನ್ನು ಮತ್ತು ಆ ದಿನದಿಂದಲೇ ಪರಲೋಕದ ಗೌರವಗಳು ಕೂಡ ಸ್ಥಗಿತಗೊಳ್ಳುತ್ತವೆ. ಆ ನಿಖರವಾದ ದಿನಾಂಕದಂದು ಈಗಾಗಲೇ ಕರೆಯಲ್ಪಟ್ಟವರಿಗೆ, ಜೀವಾಂತ್ಯದವರಿಗೂ ನಿಷ್ಠೆ ಉಳ್ಳವರಾಗಿದ್ದವರಿಗೆ ಆ ಬಹುಮಾನವನ್ನು ಗೆದ್ದುಕೊಳ್ಳುವ ಅವಕಾಶ ದೊರೆಯಲಿದೆ. ಶಾರೀರಿಕ ಇಸ್ರೇಲರು ಆತ್ಮಿಕ ಇಸ್ರೇಲರಂತೆ ದೇವರ ವಿಶಿಷ್ಟ ಜನರಾಗುವಂತೆ, ಇತರ ಎಲ್ಲ ಜನರ ಮೇಲೆ ಆತನಿಗೆ ವಿಶಿಷ್ಟವಾದ ನಿಧಿಯಾಗಿರುವಂತೆ ಆತನಿಂದ ಕರೆಯಲ್ಪಟ್ಟವರಿದ್ದಾರೆ. ಒಂದು ಭೂಲೋಕದ ನಿಧಿಯು ಮತ್ತು ಇತರರು ನಮೂನೆಯು ಪರಲೋಕದ ನಿಧಿಯೂ ಆಗಿದೆ. ಪ್ರಪಂಚದವರಿಂದ ಪ್ರತ್ಯೇಕಿಸಲ್ಪಟ್ಟು ಅವರುಗಳು 1845 ವರ್ಷಗಳವರೆಗೆ ದೇವರ ವಿಶೇಷವಾದ ಅನುಗ್ರಹವನ್ನು ಹೊಂದಿಕೊಂಡವರಾಗಿದ್ದಾರೆ. ಈ ಅವಧಿಯನ್ನು ಪ್ರಾರಂಭಗೊಂಡಿದ್ದು ಅವರ ರಾಷ್ಟ್ರೀಯ ಜೀವನವು ಪಿತೃಗಳಲ್ಲಿ ಕಡೆಯವನಾದ ಯಾಕೋಬನ ಮರಣದಲ್ಲಿ. ಅವರು ಮೊದಲಿಗೆ ಇಸ್ರೇಲರ 12 ಕುಲಗಳು ಎಂಬ ರಾಷ್ಟ್ರೀಯ ಹೆಸರಿನಿಂದ ಕರೆಯಲ್ಪಟ್ಟಾಗ ಪ್ರಾರಂಭಗೊಂಡಿದೆ. ಆದಿಕಾಂಡ 49:28 ವಚನ. ರಾಷ್ಟ್ರೀಯವಾಗಿ ಜೀವನ ಮತ್ತು ಕೃಪೆಯ ಈ 1845 ವರ್ಷಗಳು ಅವರು ಮೆಸ್ಸಿಯನನ್ನು ತಿರಸ್ಕರಿಸಿದಾಗ ಕ್ರಿಸ್ತಶಕ 33 ಮುಕ್ತಾಯಗೊಂಡಿತು. ಆಗ ಆತನನ್ನು ಶಿಲುಬೆಗೆ ಹಾಕುವುದರ 5 ದಿನಗಳ ಮುಂಚೆ ಆತನು ಅವರಿಗೆ ತನ್ನನ್ನು ಒಬ್ಬ ಅರಸನನ್ನಾಗಿ ಅರ್ಪಿಸಿಕೊಂಡಾಗ ಅವರು ಅದನ್ನು ಸ್ವೀಕರಿಸದಿರಲು ಆತನವರಿಗೆ, ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಮತ್ತಾಯ 23:38 ವಚನ ಎನ್ನುತ್ತಾನೆ. ಅದು ಅವರ ಭಾಗ್ಯದ ಅಂತ್ಯವಾಗಿದ್ದು ಅವರ ಪತನದ ಅಂಶವಾಗಿದ್ದು ಅದು ಕ್ರಿಸ್ತಶಕ 70 ತನಕ 37 ವರ್ಷಗಳ ಕಾಲ ಮುಂದುವರೆದು ಕ್ರಿಸ್ತಶಕ 70 ಕೊನೆಗೊಂಡಿತು. ಅವರ ರಾಷ್ಟ್ರ, ರಾಜಾಡಳಿತ, ಪಟ್ಟಣ, ದೇವಾಲಯ ಮುಂತಾದವುಗಳು ಕೊನೆಯಾಯಿತು. ಆದಾಗ್ಯೂ ದೇವರು ತನ್ನ ಕೃಪೆಯನ್ನು ಆ ರಾಷ್ಟ್ರದ ವ್ಯಕ್ತಿಗಳಿಗೆ ಮುಂದುವರಿಸಿದ್ದನು. ನಾವು ಗಮನಿಸಬೇಕಾಗುತ್ತದೆ, ರಾಷ್ಟ್ರವಾದ ನಂತರ ಒಂದು ರಾಷ್ಟ್ರವಾಗಿ ಅದು ತೆಗೆಯಲ್ಪಟ್ಟಿತು. ಯಾಕೆಂದರೆ ಯೇಸುವಿನ ಮರಣದ ನಂತರ 500 ದಿನದಿಂದ 3.5 ವರ್ಷಗಳವರೆಗೆ ಸುವಾರ್ಥ ಕರೆಯು ಆ ರಾಷ್ಟ್ರೀಯ ವ್ಯಕ್ತಿಗಳಿಗೆ ಮಾತ್ರವೇ ಸೀಮಿತಗೊಂಡಿತು. ಆ ರೀತಿಯ ಮೊದಲನೆಯ ಕೃಪೆಯೊಂದಿಗೆ ಅನ್ಯನಾದ ಕೊರ್ನೇಲನಿಗೆ ಅದುವರೆಗೆ ಮುಟ್ಟಲಿಲ್ಲ. ಅಪೊಸ್ತಲರ ಕೃತ್ಯಗಳು 10 ಇದು ಉದಾಹರಣೆಯಲ್ಲಿನ ಮೂಲಕ ವಾಗ್ದಾನ ಮಾಡಿದ ಮತ್ತು ನಮ್ಮ ಕರ್ತನ ದೀಕ್ಷಾಸ್ಥಾನದಲ್ಲಿ ಪ್ರಾರಂಭಗೊಂಡ 70 ವಾರಗಳ ಅಂತ್ಯವಾಗಿತ್ತು. ಮತ್ತು ಬರೆದಿರುವಂತೆ ಆತನು, ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ದಾನಿಯೇಲ 9:27 ವಚನ. ನಮ್ಮ ಕರ್ತನ ದೀಕ್ಷಾಸ್ಥಾನದಂದು 70 ವಾರದ ವರ್ಷಗಳು ಪ್ರಾರಂಭವಾಯಿತು. ಶಿಲುಬೆಯು ಮುಂತಿಳಿಸಿದಂತೆ ಅವರ ಮಧ್ಯಕಾಲವನ್ನು ಗುರುತಿಸುತ್ತದೆ ಮತ್ತು ಕೃಪೆಯು ಶಾರೀರಿಕ ಇಸ್ರೇಲರಿಗೆ ಅದರ ಅಂತ್ಯದವರೆಗೆ ಸೀಮಿತಗೊಳ್ಳುತ್ತದೆ. ರಾಷ್ಟ್ರೀಯ ಕೃಪೆ 1845 ವರ್ಷಗಳ ದೀರ್ಘಾವಧಿಯಲ್ಲಿ ಇತರ ದೇಶಗಳು ನಿರ್ಲಕ್ಷಿಸಲ್ಪಟ್ಟಾಗ ಇಸ್ರೇಲರಿಗೆ ದಂಡನೆ ಮತ್ತು ಆಶೀರ್ವಾದಗಳೆರಡೂ ಒಟ್ಟಾಗಿ ಉಂಟಾದವು. ಆದರೆ ಪಾಪಗಳಿಗಾಗಿ ಅವರಿಗಾದ ಶಿಕ್ಷೆಗಳು ದೇವರ ಕೃಪೆಯ ಮತ್ತು ಅವರ ಮೇಲಿನ ತಂದೆಯ ಪಾಲನೆಯಂತಹ ಸಾಕ್ಷಿಗಳು ಮತ್ತು ಅಂಶಗಳು ಆಗಿದ್ದವು. ಆತನು ಅವರ ಮೇಲೆ ಉಪದ್ರವಗಳನ್ನು ಬರಮಾಡಿದನು ಮತ್ತು ಆಗಾಗ್ಗೆ ಅವರು ದೇವರನ್ನು ಮರೆತು ಇಲ್ಲವೇ ಆತನಿಗೆ ಅವಿಧೇಯತೆಯನ್ನು ತೋರಿದಾಗ ಅವರನ್ನು ಸೆರೆ ಹಿಡಿದು ಕೊಂಡೊಯ್ಯುವಂತೆ ಅನುಮತಿಸಿದನು. ಆದಾಗ್ಯೂ ಅವರು ಪಂಚತಾಪಪಟ್ಟು ಗೋಳಿಟ್ಟು ದೇವರಿಗೆ ಮೊರೆ ಹೋದಾಗ ಆತನು ಅವರ ಮೊರೆಯನ್ನು ಕೇಳಿ ಅವರನ್ನು ಬಿಡುಗಡೆಗೊಳಿಸಿದನು. ಈ ಜನರ ಇತಿಹಾಸವು ವಿಮೋಚನಾ ಕಾಂಡ, ಯಹೋಶುವ, ನ್ಯಾಯಸ್ಥಾಪಕರು, ಪೂರ್ವಕಾಲ ವೃತ್ತಾಂತಗಳು, ಸಾಮುವೇಲ ಮುಂತಾದ ಪುಸ್ತಕಗಳಲ್ಲಿ ದಾಖಲಾಗಿದ್ದು ದೇವರು ಎಂದೂ ಅವರಿಂದ ಹೆಚ್ಚು ಕಾಲ ಮುಖ ಮರೆಮಾಡಿಕೊಳ್ಳಲಿಲ್ಲ. ಅವರ ಪಶ್ಚಾತ್ತಾಪದ ಮೊರೆಗೆ ಅವರು ತಮ್ಮ ಮನೆಯಿಂದ ನಿರ್ಜನರಾದರಿಂದಲೂ ಆತನ ಕಿವಿಗಳು ಸದಾ ತೆರೆದಿದ್ದವು ಎಂಬುದನ್ನು ಪ್ರಾಮಾಣೀಕರಿಸುತ್ತವೆ. ಆ ದಿನದಲ್ಲಿಯೂ ಸಹ ದೇವರು ಅವರನ್ನು ಎಂದೆಂದಿಗಿಂತಲೂ ಹೆಚ್ಚಾಗಿ ಶ್ರಮಿಸುತ್ತಿದ್ದನು. ಬಹಳ ಕಾಲದಿಂದ ವಾಗ್ದಾನ ಮಾಡಿದ ಮೆಸ್ಸಿಯನನ್ನು, ವಿಮೋಚಕನನ್ನು, ನಮ್ಮ ಕರ್ತನ ರೂಪದಲ್ಲಿ ಆತನ ಮಗನನ್ನು ಅವರ ಬಳಿಗೆ ಕಳುಹಿಸಲ್ಪಟ್ಟನು. ಆ ಜನಾಂಗವು ಅನರ್ಹರಾದರೂ ಅಥವಾ ಯಾವುದೇ ಅಂಶದಲ್ಲಿ ದೇವರ ರಾಜ್ಯವನ್ನು ಈ ಲೋಕದಲ್ಲಿ ಪ್ರತಿನಿಧಿಸದೇ ಹೋದರು. ಇದು ಅವರು ಪವಿತ್ರನಾದ, ನಿಷ್ಕಳಂಕನಾದ, ನಿರ್ದೋಷಿಯಾದವನನ್ನು ತಿರಸ್ಕರಿಸಿ ಆತನ ಸ್ಥಾನದಲ್ಲಿ ಒಬ್ಬ ಕೊಲೆಗಾರನನ್ನು ಬಿಟ್ಟುಕೊಡಲು ಇದ್ದ ಅವರ ಆಕಾಂಕ್ಷೆಯಲ್ಲಿ ವ್ಯಕ್ತವಾಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.